ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ ಇಲ್ಲಿನ ದೇವಿಯ ವಿಗ್ರಹವನ್ನು ಪಂಚ ಲೋಹದಿಂದ ತಯಾರಿಸಲಾಗಿದೆ ಈ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಮಹತ್ವ ಮತ್ತು ಇತಿಹಾಸ ಏನು ಗೊತ್ತಾ ಈ ವಿಡಿಯೋದ ಮೂಲಕ ಅದನ್ನು ತಿಳಿಯೋಣ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ ಪರಶುರಾಮನು ಸೃಷ್ಟಿಸಿದ ಮೋಕ್ಷದ ಏಳು ವಾಸ ಸ್ಥಾನಗಳಲ್ಲಿ ಇದು ಕೂಡ ಒಂದು ಎಂದು ಹೇಳಲಾಗುತ್ತದೆ ಕೊಲ್ಲೂರು ಮೂಕಾಂಬಿಕ ದೇವಿ ಎಂಬುದು ಎಲ್ಲ ಜೀವಗಳ ಸೃಷ್ಟಿಕರ್ತೆ ಮತ್ತು ರಕ್ಷಕಿ ಆದಿಲಕ್ಷ್ಮಿಯ ರೂಪ ಈ ದೇವಾಲಯವು ಅನೇಕ ಶತಮಾನಗಳಿಂದ ಶಕ್ತಿ ಪೂಜೆಯ ಸ್ಥಳವಾಗಿತ್ತು ಇಲ್ಲಿನ ದೇವಿಯನ್ನು ವಾಗ್ದೇವತ ಅಂದರೆ ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪೂಜಿಸಲಾಗುತ್ತದೆ ಪಾರ್ವತಿ ದೇವಿಗೆ ಅರ್ಪಿತವಾದ ಏಕೈಕ ದೇವಾಲಯವು ಇದಾಗಿದೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ ಈ ದೇವಾಲಯವು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ ಮೂಕಾಂಬಿಕ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದೇವಿಯ ವಿಗ್ರಹವನ್ನು ಪಂಚಲೋಹಗಳಾದ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಮತ್ತು ಸೀಸೆಗಳನ್ನು ಬಳಸಿ ತಯಾರಿಸಲಾಗಿದೆ ಕೊಲ್ಲೂರು ಮೂಕಾಂಬಿಕ ದೇವಾಲಯವು ಮಹಾನ್ ತತ್ವಜ್ಞಾನಿ ಮತ್ತು ದೇವತಾಶಾಸ್ತ್ರಜ್ಞ ಆದಿ ಶಂಕರಾಚಾರ್ಯರು ಅವರಿಂದ ನಿರ್ಮಾಣ ಮಾಡಲ್ಪಟ್ಟಿದೆ ಎಂದು ಅನೇಕ ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗುತ್ತದೆ ಇಲ್ಲಿ ಅವರು ಅದ್ವೈತ ವೇದಾಂತವನ್ನು ವಿವರಿಸಿದರು ಮತ್ತು ಅವರು ದಶಾನಾಮಿ ಸಂಪ್ರದಾಯದ ಸಂಸ್ಥಾಪಕರಾಗಿದ್ದರು ಎಂದು ಕೂಡ ಉಲ್ಲೇಖವಾಗಿದೆ ಹಾಗಾದ್ರೆ ಪವಿತ್ರ ಸ್ಥಳವಾದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಗ್ಗೆ ಇರುವ ಪೌರಾಣಿಕ ಮತ್ತು ಐತಿಹಾಸಿಕ ಕುರುಹುಗಳ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಒಂದು ಘೋರ ಇತಿಹಾಸವನ್ನು ಹೊಂದಿದೆ ಇಲ್ಲಿ ಸ್ಥಳೀಯ ರಾಜರಲ್ಲದೆ ಪ್ರಸಿದ್ಧ ಕೆಳದಿ ರಾಜವಂಶದ ವಂಶಸ್ಥರಿಂದ ಈ ದೇವಾಲಯದ ಉದ್ದರೀಕರಣವಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಿಯು ಕೊಲ್ಲೂರಿನಲ್ಲಿ ನೆಲೆಯುಳ್ಳಲು ಕಾರಣ ಮತ್ತು ಪೌರಾಣಿಕ ಕಥೆಗಳು ಏನು ಹೇಳ್ತವೆ ಗೊತ್ತಾ ಈ ಹಿಂದೆ ಆದಿ ಶಂಕರಾಚಾರ್ಯರು ಸರಸ್ವತಿ ದೇವಿಯ ಮಹಾನ್ ಭಕ್ತರಾಗಿದ್ದರು ಒಂದು ದಿನ ಆತನ ಭಕ್ತಿಗೆ ಸಂತಸಗೊಂಡ ದೇವಿಯು ಅವರ ಮುಂದೆ ಕಾಣಿಸಿಕೊಂಡು ಅವರಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುವಂತೆ ಕೇಳಿಕೊಂಡಳು ಆಗ ಶಂಕರಾಚಾರ್ಯರು ದೇವಾಲಯ ನಿರ್ಮಾಣಕ್ಕೆ ಕೇರಳದತ್ತ ಸಂಚರಿಸಲು ಆರಂಭಿಸಿದರು ಆದರೆ ದೇವಿ ಒಂದು ಷರತ್ತಿನೊಂದಿಗೆ ಶಂಕರಾಚಾರ್ಯರೊಂದಿಗೆ ಬರಲು ಒಪ್ಪಿಗೆಯನ್ನ ನೀಡಿದಳು ನೀನು ಕೇರಳಗೆ ಹೋಗುವಾಗ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಆದರೆ ನೀನು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂದಿರುಗಿ ನೋಡುತ್ತೀಯೋ ಆ ಸ್ಥಳದಲ್ಲೇ ನಾನು ನೆಲೆ ನಿಲ್ಲುತ್ತೇನೆ ಎಂದು ಹೇಳಿ ದೇವಿಯು ಶಂಕರಾಚಾರ್ಯರನ್ನು ಹಿಂಬಾಲಿಸಲು ಆರಂಭಿಸುತ್ತಾಳೆ ಹೀಗೆ ಆದಿ ಶಂಕರಾಚಾರ್ಯರು ಮುಂದೆ ನಡೆಯುತ್ತಿದ್ದರು ಮತ್ತು ದೇವಿಯು ಅವನ ಹಿಂದೆ ನಡೆಯುತ್ತಿದ್ದರು ಸ್ವಲ್ಪ ಸಮಯ ನಂತರ ದೇವಿ ತನ್ನೊಂದಿಗೆ ಬರುತ್ತಿದ್ದಾಳೆಯೇ ಎಂದು ಪರೀಕ್ಷಿಸಲು ಶಂಕರಾಚಾರ್ಯರು ಹಿಂದಿರುಗಿ ನೋಡುತ್ತಾರೆ ಆಗ ದೇವಿ ಆತನನ್ನು ನಿಜವಾಗಿಯೂ ಹಿಂಬಾಲಿಸುತ್ತಿರುವುದನ್ನು ಕಂಡು ಅವನು ಸಂತೋಷಪಟ್ಟನು ಆದರೆ ಅವನು ಹಿಂದಕ್ಕೆ ತಿರುಗಿದ ಕ್ಷಣದಿಂದ ದೇವಿ ಸರಸ್ವತಿಯು ಶಂಕರಾಚಾರ್ಯರನ್ನು ಹಿಂಬಾಲಿಸಲು ನಿರಾಕರಿಸುತ್ತಾಳೆ ಅವಳು ಹಾಕಿದ ಷರತ್ತಿಗೆ ಅನ್ವಯ ಅವಳು ತನ್ನ ವಿಗ್ರಹವನ್ನು ಕೊಲ್ಲೂರಿನಲ್ಲಿ ಸ್ಥಾಪಿಸಲು ಸೂಚಿಸಿದಳು ಆಗ ಆದಿ ಶಂಕರಾಚಾರ್ಯರು ತನ್ನ ತಪ್ಪನ್ನು ಕ್ಷಮಿಸಿ ತನ್ನೊಂದಿಗೆ ನಡಿಗೆಯನ್ನು ಮುಂದುವರಿಸಬೇಕೆಂದು ಅವಳಲ್ಲಿ ಮನವಿ ಮಾಡಿದರು ಅಂತಿಮವಾಗಿ ದೇವಿ ಶಂಕರರ ಮಾತಿಗೆ ಒಪ್ಪಿಕೊಂಡು ಆತನನ್ನು ಹಿಂಬಾಲಿಸುತ್ತಾಳೆ ಮುಂದೆ ಅವರು ಬೆಳಗ್ಗೆ ಕೇಳದ ದೇವಸ್ಥಾನದಲ್ಲಿ ನೆಲೆಯಾಗುತ್ತಾಳೆ ಆದರೆ ಶಂಕರಾಚಾರ್ಯರು ಹಿಂದಿರುಗಿ ನೋಡಿದ ಕಾರಣ ನಿತ್ಯ ಮಧ್ಯಾಹ್ನದ ಹೊತ್ತಿಗೆ ಕೊಲ್ಲೂರು ದೇವಸ್ಥಾನಕ್ಕೆ ಮರಳುತ್ತೇನೆ ಎಂದು ದೇವಿ ಶಂಕರಾಚಾರ್ಯರಿಗೆ ಹೇಳುತ್ತಾಳೆ ಇಲ್ಲಿ ನೆಲನಿಂದ ದೇವಿಗೆ ಏಕೆ ಮೂಕಾಂಬಿಕ ದೇವಿ ಅಂತ ಕರೆಯುವುದಕ್ಕೂ ಪೌರಾಣಿಕ ಕಥೆಯೊಂದು ಇದೆ ಈ ದೇವಾಲಯದಲ್ಲಿ ಕೌಮಾಸುರ ಎಂಬ ರಾಕ್ಷಸನನ್ನು ದೇವಿಯಿಂದ ಕೊಲ್ಲಲಾಯಿತು ಎಂದು ದೇವಾಲಯಕ್ಕೆ ಸಂಬಂಧಿಸಿದ ಪುರಾಣ ಕಥೆಗಳು ಹೇಳುತ್ತವೆ ಕೌಮಾಸುರನು ಕೆಲವು ಶಕ್ತಿಗಳನ್ನು ಪಡೆಯಲು ತೀವ್ರ ತಪಸ್ಸು ಮಾಡಿದನು ಶಕ್ತಿಯುತ ಮತ್ತು ಅಜಯನನ್ನಾಗಿ ಮಾಡುತ್ತದೆ ಆದರೆ ಪಾರ್ವತಿ ದೇವಿಯು ಅವನ ದುಷ್ಟ ಉದ್ದೇಶಗಳನ್ನು ಗ್ರಹಿಸಿ ಆತನಿಗೆ ಮಾತು ಬರದಂತೆ ಮಾಡುತ್ತಾಳೆ ಈ ಕಾರಣಕ್ಕಾಗಿ ಕೌಮಾಸುರನನ್ನು ಮೂಕಾಸುರ ಎಂದು ಕೂಡ ಕರೆಯಲಾಯಿತು ಆದರೂ ಕೂಡ ಮೂಕಾಸುರ ತನ್ನ ಮಂಡುತನವನ್ನು ದುಷ್ಟ ಕೆಲಸವನ್ನು ನಿಲ್ಲಿಸುವುದಿಲ್ಲ ಇದರಿಂದ ಅಲ್ಲಿನ ಜನರಿಗೆ ತುಂಬಾ ತೊಂದರೆಯ ಮೇಲೆ ತೊಂದರೆ ನೀಡಲು ಆರಂಭಿಸಿದನು ಇದನ್ನು ಸಹಿಸಲಾಗದೆ ತಾಯಿ ಪಾರ್ವತಿಯು ಶಕ್ತಿಯುತ ರೂಪವನ್ನು ಪಡೆದುಕೊಂಡು ಆತನನ್ನು ಸಂಹಾರ ಮಾಡುತ್ತಾಳೆ ಅವನನ್ನು ಕೊಂದ ನಂತರ ಪಾರ್ವತಿಯನ್ನು ಇಲ್ಲಿ ಮೂಕಾಂಬಿಕಾ ಎಂದು ಕರೆಯಲಾಯಿತು ಕೊಲ್ಲೂರಿನಲ್ಲಿರುವ ದೇವಿಯನ್ನು ದೇವಿ ಮೂಕಾಂಬಿಕಾ ಎಂದು ಕರೆಯಲಾಗುತ್ತದೆ ಮತ್ತು ಕೊಲ್ಲೂರು ಮೂಕಾಂಬಿಕಾ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಕೊಲ್ಲೂರು ಮೂಕಾಂಬಿಕಾ ದೇವಿ ಎಂಬುದು ಎಲ್ಲ ಜೀವಿಗಳ ಸೃಷ್ಟಿಕರ್ತೆ ಮತ್ತು ರಕ್ಷಕಿ ಆದಿಲಕ್ಷ್ಮಿಯ ರೂಪ ಈ ದೇವಾಲಯವು ಅನೇಕ ಶತಮಾನಗಳಿಂದ ಶಕ್ತಿ ಪೂಜೆಯ ಸ್ಥಳವಾಗಿತ್ತು ಇಲ್ಲಿನ ದೇವಿಯನ್ನು ವಾಗ್ದೇವತ ಎಂದು ಪೂಜಿಸಲಾಗುತ್ತದೆ ಪಾರ್ವತಿ ದೇವಿಗೆ ಅರ್ಪಿತವಾದ ಏಕೈಕ ದೇವಾಲಯವು ಇದಾಗಿದೆ ದೇವಿಯನ್ನು ಶಕ್ತಿ ಮತ್ತು ಶಿವ ಎರಡರ ಸಮ್ಮಿಲನವಾದ ಜ್ಯೋತಿರ್ಲಿಂಗ ರೂಪದಲ್ಲಿ ಇಲ್ಲಿ ಕಾಣಬಹುದು ಈ ದೇವಾಲಯವು ಭಾರತದಲ್ಲಿ ಶಕ್ತಿ ಪೂಜೆಯ ಪ್ರಮುಖ ತಾಣವಾಗಿದೆ ಇಲ್ಲಿ ದೇವಿಯನ್ನು ಪಾರ್ವತಿ ಸರಸ್ವತಿ ಮತ್ತು ಲಕ್ಷ್ಮಿ ಎಂದು ಮೂರು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿನ ಜ್ಯೋತಿರ್ಲಿಂಗದ ಬಲ ಅರ್ಧವು ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುತ್ತದೆ ಎಡ ಅರ್ಧವು ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವತೆಗಳನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯವು ಕರ್ನಾಟಕದ ಏಳು ಮುಕ್ತಿ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ